ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಬಡವರ ಗೋಳು ಕೇಳುತ್ತಿಲ್ಲ ಸರ್ಕಾರ ಎಂದು ಪ್ರತಿಭಟನೆ. ಪ್ರವಾಹಕ್ಕೆ ಸಿಲುಕಿದ ಬಡ ಜನಾಂಗಕ್ಕೆ ಪರಿಹಾರ ನೀಡದೆ ಸತಾಯಿಸುತ್ತಿರುವ ಕೇಂದ್ರ ಅನುದಾನ ವಿತರಣೆಯಲ್ಲಿ ತಾರತಮ್ಯ ಮತ್ತು ಮಲತಾಯಿ ಧೋರಣೆ ನಡೆಯುತ್ತಿದೆ ಎಂದು ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಡಳಿತದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿದರು. ಬಡವರ ಗೋಳು ಕೇಳದೆ ಮೌನ ವಹಿಸಿರುವ ರಾಜ್ಯದ 25 ಸಂಸದರು ಕುಳಿತಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ನೆರವು ನೀಡುವುದರಲ್ಲಿ ಸಂಪೂರ್ಣ ವಿಫಲವಾಗಿರುವ ರಾಜ್ಯ ಸರ್ಕಾರ ಎಂದು ಆರೋಪಿಸಿದರು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ನಮ್ಮ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಏನು ಪ್ರವಾಹದ ಭೀತಿಯಲ್ಲಿ ನಡುಗೋಗಿರ್ತಕ್ಕಂಥ ಜನಕ್ಕೆ ಪರಿಹಾರವನ್ನು ಕೊಡದೆ ನಿದ್ದೇರಿರ್ತಕ್ಕಂಥ ಈ ಸರ್ಕಾರವನ್ನು ಕೇಂದ್ರ ಸರ್ಕಾರ ಎಚ್ಚರಿಸಬೇಕು ಅಂತೇಳಿ ನಾವು ಒಂದು ದಿನದ ಮಟ್ಟಿಗೆ ಧರಣಿಯನ್ನು ಮಾಡ್ತಾ ಇದ್ದೀವಿ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಸತ್ಯಾಗ್ರಹವನ್ನು ಮಾಡೋ ಮುಖಾಂತರ ನಮ್ಮದೇ ಆದ ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಅವರು ಏನನ್ನ ಮಾಡಿಲ್ಲ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತೇ ಇದೆ, ಆಗಸ್ಟ್ 4ನೇ ತಾರೀಕು ಕರ್ನಾಟಕದಲ್ಲಿ ಈ ಪ್ರವಾಹದ ಭೀತಿ ಎಂದೆಂದು ಕಂಡರಿಯ ಸುಮಾರು 114 ವರ್ಷದ ಹಿಂದೆ ನಡೆದಂತಹ ಒಂದು ಘೋರವಾದಂತಹ ಪ್ರವಾಹದ ಭೀತಿ ನಡೀತದೆ. ಸುಮಾರು 17 ಜಿಲ್ಲೆಗಳಲ್ಲಿ 80 ತಾಲೂಕುಗಳು ಮೊದಲನೇ ಪ್ರವಾಹ ಸಿಕ್ಕಿ ಲಕ್ಷಾಂತರ ಮನೆಗಳು, ಅದರಲ್ಲೂ 80 ಜನ ಸಾವನ್ನಪ್ಪಿದ್ದು 10 ಜನ ಹಾನಿಯಾಗಿದ್ದಾರೆ. ಮತ್ತೆ ಬೆಳೆ ಲಕ್ಷಾಂತರ ರೂಪಾಯಿನ ಬೆಳೆ ಹಾನಿಯಾಗಿದೆ, ಲಕ್ಷಾಂತರ ಮನೆಗಳ ಹಾನಿಯಾಗಿದೆ. ಇಷ್ಟೆಲ್ಲ ಆಗಿದ್ದಾಗಿಯೂ ಸಹ ಇವತ್ತು ಕರ್ನಾಟಕ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. ಬಹಳ ಮುಖ್ಯವಾಗಿ 25 ಜನ ಬಿಜೆಪಿ ಸಂಸದರು, ಇವರು ಯಾರು ಹೋಗಿ ಅಮಿತ್ ಶಾ ಮುಖ್ಯವಾಗಿ ಕೇಳಿ ಪರಿಹಾರವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹಿಂದೆ ಹೇಳ್ತಿದ್ರು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಎಂಪಿಗಳಿದ್ದಾರೆ, ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ಯಾಕೆ ಇನ್ನೂ ಪರಿಹಾರ ಕೊಡ್ತಾ ಪರಿಹಾರ ಕಾರ್ಯ ಕರ್ನಾಟಕ ಪರಿಹಾರವನ್ನು ಕೊಡೋದ್ರಲ್ಲಿ ಅಮಿತ್ ಶಾ ಆಗಲಿ ಮೋದಿ ಅವರಾಗಲಿ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಕಾರಣ ಏನು? ನಿಮ್ಗೆ ಗಂಟುತನ ಇರುವ ಎಂಪಿಗಳ ಕೇಳಕ ಹೋಗಿ ಕೇಳಿ. ಅವರು ಎಲ್ಲಿ ಫೋಟೋ ತಗೊಳ್ಳಿ, ಯಾವ ಹಳ್ಳಿಗೂ ಕೂಡ ವಿಸಿಟ್ ಕೊಡ್ಲಿಲ್ಲ, ಯಾವ ಊರಿಗೂ ಹೋಗ್ಲಿಲ್ಲ. ಅವರು ಎಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.